ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂಥರ ಕಿರೀಟ ಇದ್ದಂತೆ ಹದಿನೇಳು ವರ್ಷಗಳಿಂದ ಒಮ್ಮೆಯೂ ಕೂಡ ಕಪ್ ಗೆದ್ದಿಲ್ಲ ಅಂದರೂ ಆರ್ ಸಿ ಬಿ ಟೀಮ್ಗೆ ಇರೋ ಕ್ರೇಜ್ ಹತ್ತಿರಕ್ಕೆ ಬರೋಕೆ ಬೇರೆ ಯಾವ ಫ್ರಾಂಚೈಸಿಗೂ ಕೂಡ ಆಗಿಲ್ಲ ಇದೀಗ ಹದಿನೆಂಟನೇ ಆವೃತ್ತಿಗೂ ಕೂಡ ಅಷ್ಟೇ ಜಬರ್ದಸ್ತಾಗಿ ಮೈದಾನ ಕಿಳಿಯೋಕೆ ರೆಡಿಯಾಗಿದ್ದಾರೆ ಯಾರನ್ನು ತಂಡದಲ್ಲೇ ಉಳಿಸಿಕೊಳ್ಬೇಕು ಯಾರಿಗೆ ಗೇಟ್ ಪಾಸ್ ಕೊಡಬೇಕು ಅನ್ನೋದು ಕೂಡ ಫೈನಲ್ ಆಗಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ಈ ಇಬ್ಬರನ್ನು ಹರಾಜಿಗೆ ಬಿಟ್ಟಿಲ್ಲ ನಂಬರ್ ಒನ್ ವಿರಾಟ್ ಕೊಹ್ಲಿ ಹಾಗೆ ನಂಬರ್ ಟು ಎ ಬಿ ಡಿವಿಲಿಯರ್ಸ್ ಐ ಪಿ ಎಲ್ ಆರಂಭವಾದ ಎರಡು ಸಾವಿರದ ಎಂಟರ ಮೊದಲ ಹರಾಜಿಗೂ ಮುನ್ನವೇ ಆರ್ ಸಿ ಬಿ ಫ್ರಾಂಚೈಸಿ ವಿರಾಟ್ ಕೊಹ್ಲಿ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು ಮೂಲ ಬೆಲೆಯಲ್ಲಿ ಖರೀದಿ ಮಾಡಿ ತಂಡಕ್ಕೆ ಸೇರಿಸಿಕೊಂಡಿತ್ತು ಹೀಗಾಗಿ ಅಂದಿನಿಂದ ವಿರಾಟ್ ಕೊಹ್ಲಿ ಎಂದಿಗೂ ಹರಾಜಿನ ಭಾಗವಾಗಿಲ್ಲ ಆರ್ ಸಿ ಬಿ ಫ್ರಾಂಚೈಸಿ ತನ್ನ ಹದಿನೇಳು ವರ್ಷಗಳ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಚೇಜ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರನ್ನು ರಿಲೀಸ್ ಮಾಡಿಲ್ಲ ಕೊಹ್ಲಿ ಕೂಡ ತಂಡಕ್ಕೆ ಅಷ್ಟೇ ನಿಷ್ಠರಾಗಿದ್ದು ಬೇರೆ ತಂಡಕ್ಕೆ ಹೋಗಬೇಕು ಅನ್ನೋ ಬಗ್ಗೆ ಇಮ್ಯಾಜಿನ್ ಕೂಡ ಮಾಡ್ತಾ ಇಲ್ಲ ಐ ಪಿ ಎಲ್ನಲ್ಲಿ ಈವರೆಗೂ ಇನ್ನೂರ ಐವತ್ತೆರಡು ಪಂದ್ಯಗಳನ್ನು ಆಡಿರುವ ವಿರಾಟ್ ಕೊಹ್ಲಿ ಎಂಟು ಸಾವಿರದ ನಾಲ್ಕು ರನ್ಗಳನ್ನು ಗಳಿಸಿದ್ದಾರೆ ಹಾಗೆ ವಿರಾಟ್ ಕೊಹ್ಲಿ ಅವರನ್ನು ಹೊರತುಪಡಿಸಿದರೆ ಆರ್ ಸಿ ಬಿಡುಗಡೆ ಮಾಡದೇ ಇರೋ ಮತ್ತೊಬ್ಬ ಆಟಗಾರ ಅಂದರೆ ಅದು ಎ ಬಿ ಡಿವಿಲಿಯರ್ಸ್ ಎ ಬಿ ಡಿವಿಲಿಯರ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ ಬಿಗೆ ಸೇರ್ಪಡೆಗೊಂಡಿದ್ದರು ಅಂದಿನಿಂದ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಬೆಂಗಳೂರು ತಂಡದಲ್ಲಿ ಉಳಿದಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಂದ ನಿವೃತ್ತಿ ಆಗೋವರೆಗೂ ಕೂಡ ಆರ್ ಸಿಬಿಗಾಗಿಯೇ ಮ್ಯಾಚ್ಗಳನ್ನಾಡಿದರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಖ್ಯಾತಿಯ ಎಬಿಡಿ ಅವರನ್ನು ಆರ್ ಸಿ ಬಿ ಕೂಡ ಎಂದಿಗೂ ಬಿಡುಗಡೆ ಮಾಡಲಿಲ್ಲ ಪ್ರತಿ ಸೀಸನ್ನಲ್ಲೂ ಕೂಡ ಉಳಿಸಿಕೊಂಡೇ ಬಂದಿತ್ತು ಐಪಿಎಲ್ ನಿವೃತ್ತಿ ನಿವೃತ್ತಿವರೆಗೂ ಕೂಡ ನೂರ ಎಂಬತ್ನಾಲ್ಕು ಪಂದ್ಯಗಳ ನಾಡಿದ್ದ ಎಬಿಡಿ ಮೂರು ಶತಕಗಳು ಸೇರಿದಂತೆ ಐದು ಸಾವಿರದ ನೂರ ಅರವತ್ತೆರಡು ರನ್ಗಳನ್ನು ಕಲೆ ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಆರ್ಸಿಬಿ ಪರ ಅತಿ ಹೆಚ್ಚು ರನ್ ಗಳಿಸಿ ತಂಡದ ಅಗ್ರಮಾನ್ಯ ಆಟಗಾರ ಅನಿಸಿಕೊಂಡಿದ್ದಾರೆ ಡಿವಿಲಿಯರ್ಸ್ ಕೂಡ ಆರ್ಸಿಬಿ ಪರ ಹಲವು ದೊಡ್ಡ ಗಳನ್ನು ಕಟ್ಟಿದ್ದಾರೆ ಹಲವು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಕೂಡ ಸದ್ಯ ನಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದಿರುವ ವಿರಾಟ್ ಕೊಹ್ಲಿ ಈ ಬಾರಿ ಕೂಡ ಬೆಂಗಳೂರು ತಂಡದಲ್ಲೇ ಕಣಕ್ಕಿಳಿಯೋದು ಗ್ಯಾರಂಟಿ ಹಾಗೆ ಇಂದ ನಿವೃತ್ತಿ ಪಡೆದಿದ್ರು ಕೂಡ ಡಿವಿಲಿಯರ್ಸ್ ಇಂದಿಗೂ ಕೂಡ ಬೆಂಗಳೂರು ತಂಡಕ್ಕೆ ಸಪೋರ್ಟ್ ಮಾಡ್ತಾನೇ ಇದ್ದಾರೆ ಕಳೆದ ಅಲ್ಲೂ ಕೂಡ ಎಬಿಡಿ ಅವರ ಫೋಟೋವನ್ನು ಹಿಡಿದು ಫ್ಯಾನ್ಸ್ ಮಿಸ್ಸಿಂಗ್ ಯು ಅಂತ ತಮ್ಮ ಅಭಿಮಾನವನ್ನ ಮೆರೆದಿದ್ರು